ಲೋಕಸಭೆಯಲ್ಲಿ ಮೂರು ಕ್ರಿಮಿನಲ್ ಲಾ ಬಿಲ್ಗಳು ಪಾಸ್ ಆಗಿದೆ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ಸಾಕ್ಷ್ಯ ಮಸೂದೆ ಅದರ ಜೊತೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪಾಸ್ ಆಗಿದೆ ಭಾರತೀಯ ನ್ಯಾಯ ಸಂಹಿತೆ ಮತ್ತೊಂದು ಭಾರತೀಯ ಸಾಕ್ಷ್ಯ ಮಸೂದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿಲ್ಗಳು ಈಗ ಪಾಸ್ ಆಗಿರುವಂಥದ್ದು ಲೋಕಸಭೆಯಲ್ಲಿ ಐಪಿಸಿ ಸಿಆರ್ಪಿಸಿ ಎವಿಡೆನ್ಸ್ ಆಕ್ಟ್ಗಳ ಹೆಸರು ಕಲಂ ಬದಲಾವಣೆ ಆಗಿದೆ ಇನ್ನು ನೂರ ಎಂ ಸಾವಿರದ ಎಂಟುನೂರ ಅರವತ್ತರ ಐ ಪಿ ಸಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಆರ್ ಪಿ ಸಿ ಬದಲಿಸ್ತಿದೆ ಕೇಂದ್ರ ಸರ್ಕಾರ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೂಡ ಬದಲಾವಣೆಯಾಗಿದೆ ಲೋಕಸಭೆಯಲ್ಲಿ ಮೂರು ಮಸೂದೆಗಳು ಪಾಸ್ ಆಗಿದ್ದವು ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಪಾಸ್ ಆಗಬೇಕಾಗಿದೆ ಬಳಿಕ ರಾಷ್ಟ್ರಪತಿಗಳ ಅಂಕಿತದ ಬಳಿಕ ಮಸೂದೆ ಕಾಯ್ದೆಯಾಗಿ ಜಾರಿ ಆಗಲಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಸೂದೆಯನ್ನು ಮಂಡಿಸಿದ್ದು

प्रश्न ये खंड वन जीरो यथा संशोधित विधेयक का अंग बने जो सदस्य इसके पक्ष में हाँ कहें जो सदस्य विरोध में ना कहें मेरे विचार में निर्णय हाँ वालों के पक्ष में हाँ वालों के पक्ष में खंड 106 यथा संशोधित विधेयक का अंग बनी महोदय मैं संशोधन प्रस्तुत करता हूँ प्रश्न है कि माननीय मंत्री द्वारा प्रस्तुत संशोधन संख्या सिक्सटी को स्वीकृत किया जाए जो सदस्य इसके पक्ष में हाँ गए जो सदस्य विरोध में ना गए मेरे विचार में निर्णय हाँ वालों के पक्ष में हाँ वालों के पक्ष में संशोधन स्वीकृत हुआ प्रश्न ये कि खंड वन जीरो सिक्स यथा संशोधित विधेयक कांग बने जो सदस्य इसके पक्ष में हाँ गए जो सदस्य विरोध में ना गए मेरे विचार में निर्णय हाँ वालों के पक्ष व हाँ वालों के पक्ष में खंड वन जीरो सिक्स यथा संशोधित विवेक कांग बनी ಇನ್ನು ಲೋಕಸಭೆಯಲ್ಲಿ ಮೂರು ಕ್ರಿಮಿನಲ್ ಲಾ ಬಿಲ್ಗಳು ಪಾಸ್ ಆಗಿರುವಂತದ್ದು ಅದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪಾಸ್ ಆಗಿರುವಂಥದ್ದು ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಪಾಸ್ ಆಗಬೇಕು ಈಗ ಮೂರು ಲಾ ಬಿಲ್ಗಳು ಪಾಸ್ ಆಗಿರುವಂಥದ್ದು ಕ್ರಿಮಿನಲ್ ಲಾ ಬಿಲ್ಗಳು ಸಾವಿರದ ಎಂಟುನೂರ ಅರವತ್ತರ ಐಪಿಸಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಆರ್ ಪಿ ಸಿ ಇವು ಕೂಡ ಬದಲಾವಣೆ ಆಗ್ತಾ ಇದೆ ಎರಡು ಸಾವಿರದ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಆಕ್ಟ್ ಇದು ಕೂಡ ಬದಲಾವಣೆ ಆಗ್ತಾ ಇರುವಂಥದ್ದು ಲೋಕಸಭೆಯಲ್ಲಿ ಮೂರು ಕ್ರಿಮಿನಲ್ ಲಾ ಬಿಲ್ಗಳು ಪಾಸ್ ಆಗ್ತಾ ಇದೆ ಬಳಿಕ ಈಗ ರಾಷ್ಟ್ರಪತಿಗಳ ಒಂದು ಅಂಕಿತದ ಬಳಿಕ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತೆ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ